ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಬ್ಲಾಗ್. ಸಂಡೇ ಆ್ಯಸ್ ಯೂಶುವಲ್ ನಮ್ಮದು ಬ್ಯುಸಿ ರೊಟೀನ್ ಕೆಲಸ ನಮ್ಮ ಹಸು ಮನೇಲಿರುತ್ತೆ. ಸೊ ಇವತ್ತು ಬಂದುಬಿಟ್ಟು ಹಸು ಮನೇಲೆಲ್ಲ ಬ್ಲೀಚಿಂಗ್ ಪೌಡರ್ ಹಾಕ್ತಾರಂಥದ್ದು, ಫುಲ್ಲು ಪಾಚಿ ಕಟ್ಟಿತ್ತು. ಯಾಕಂದರೆ ಎನಿ ಟೈಮ್ ನೀರಿರುತ್ತೆ, ಸೊ ಈಗೆಲ್ಲ ನೀರೆಲ್ಲ ಗುಡಿಸಿ ಆಲ್ಮೋಸ್ಟ್ ಆಯಿತು. ಸೊ ಈ ರೀತಿ ನಾವು ಬ್ಲೀಚಿಂಗ್ ಪೌಡರ್ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ರೆ, ಸೊ ಈವ್ನಿಂಗ್ ರೊಟೀನ್ ಕೆಲಸ ಇರುತ್ತಲ್ಲ 3 o'clock, ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಫುಲ್ ಎಲ್ಲ ಕ್ಲೀನಾಗಿರುತ್ತೆ. ನಾನು ತೋರಿಸ್ತೀನಿ. ಈಗ ಈ ಸೈಡು ಅದೇ ರೀತಿ ಮಾಡ್ತಾಯಿದ್ದೀನಿ. ನಾವು ಏನಕ್ಕೆ ಈ ರೀತಿ ಬ್ಲೀಚಿಂಗ್ ಪೌಡರೆಲ್ಲ ಹಾಕ್ತೀವಿ ಅಂದರೆ, ನೊಣಗಳಿರುತ್ತೆ ಮತ್ತು ಏನೇನ ಆಗಲಿ ಇದ್ದಾಗ ಎಲ್ಲ ಬ್ಲೀಚಿಂಗ್ ಪೌಡರ್ ಸ್ಮೆಲ್ಗೆಲ್ಲ ಹೋಗುತ್ತೆ, ಮತ್ತು ಜಾರೋದಿಲ್ಲ. ಈಗ ಹಸಗಳು ಮಲ್ಕೊಂಡು ಎದ್ದೊಳೋವಾಗೆಲ್ಲ ಏನಾಗುತ್ತಂದರೆ ಜಾರೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ಇಲ್ಲ ಸಪೋಸ್ ನಾವೇ ಸಗಣಿಲ್ಲ ಎತ್ಕೊಂಡು ಹೋದಾಗ, ಇಲ್ಲ ಹಸಗಳಿಗೆ ನೀರಿಡುವಾಗ ಸ್ಕಿಡ್ಡಾಗಿ ಬಿದ್ದರೆ ತುಂಬ ತೊಂದರೆಗಳಾಗುತ್ತೆ. ಈ ರೀತಿ ನಾನು ಬ್ಲೀಚಿಂಗ್ ಪೌಡರ್ನ ಹಾಕಿ ಕ್ಲೀನಾಗಿ ಉಜ್ಜಿಬಿಡ್ತೀನಿ. ಯಾಕಂದರೆ ಸಂಡೇ ಅಂದರೆ ನಮ್ಮದು ರೊಟೀನ್ ಕೆಲಸ ಏನಾನ ಒಂದೊಂದಿರುತ್ತೆ. ಯಾಕಂದರೆ ನಾವು ನಮ್ಮ ಮನೆ ಕೆಲಸದಕ್ಕನ್ನು ನಾವು ಹಸು ಮನೇಲಿ ಜಾಸ್ತಿ ನಾವು ನಮ್ಮ ಹಸುಗಳನ್ನ ಹಸು ಮನೆಯನ್ನೆಲ್ಲ ಜಾಸ್ತಿ ನಾವು ಕೇರ್ ಮಾಡುವಂಥದ್ದು. ಯಾಕಂದರೆ ನಮ್ಮ ಲೈಫ್ ಇರೋದೇ ನಮ್ಮ ಹಸುಗಳಿಂದ. ನಾವೇನಿವತ್ತು ನಾವು ಜೀವನ ಮಾಡ್ತಾಯಿದ್ದೀವಿ ಅಂದರೆ ಅದೆಲ್ಲ ನಮ್ಮ ಹಸುಗಳಿಂದ ಅಲ್ವಾ. ಸೊ ಫಸ್ಟು ನಮ್ಮ ಹಸುಗಳು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರೋ ಹಂಗೆ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ, ಫಸ್ಟು ಇಂಪಾರ್ಟೆನ್ಸ್ ಕೊಡೋದು ನಮ್ಮ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ನಮ್ಮ ಹಸುಗಳಿಗೆ. ಸೊ ಫ್ರೆಂಡ್ಸ್, ನಿಮ್ಗೆ ಯಾರಿಗಾನ ಬೋರಿಂಗ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾವಾಗಲೂ ಇವರು ಹಸು ಮನೇನೆ ತೋರಿಸ್ತಾರೆ ಅಂತ. ಸೊ ಫ್ರೆಂಡ್ಸ್, ಇವತ್ತು ಒಂದು ಮೆಡಿಸನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಇಮ್ಯಾಕ್ಸ್ ಅಂತ. ಇದು ಏನಕ್ಕೆ ಹಾಕ್ತಾರೆ ಅಂದರೆ ಹಸುಗಳಿಗೆ ಪ್ರತಿಯೊಂದಕ್ಕೂ, ಕುರಿಗಳು ಆಗಿರ್ಬೋದು, ಯಾವುದಕ್ಕನ ಆಗಿರ್ಬೋದು ಅಂದರೆ ಇದನ್ನು ಹಾಕ್ಬೋದು. ಇದು ಏನಕ್ಕೆ ಹಾಕ್ತಾರೆ ಅಂದರೆ, ನೀವು ನೋಡ್ಬೋದು ನಮ್ಮ ಹಸುಗೆ ಈ ರೀತಿ ಏನು ಗಾಯ ಆಗಿದೆ. ಸೊ ಇದಕ್ಕೆ ಮತ್ತು ಇಲ್ಲಿ ನೋಡಿ ಕತ್ತತ್ರ ಆಗಿದೆಯಲ್ವಾ, ಸೊ ಇದಕ್ಕೆ ಹಚ್ಚೋದಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರೋಂಥದ್ದು. ಇದು ಕಪ್ಪು ಔಷಧಿ. ಸೊ ಇದು ಮೆಡಿಸನ್ ಹೆಂಗಿರುತ್ತೆ ಅಂದರೆ ತೋರಿಸ್ತೀನಿ. ನಾವು ಅಂದ್ಕೊಂಡಿದ್ವಿ ಇದು ಏನು ಚರ್ಮದ ಕಾಯಿಲೆ ಅಂತ, ಬಟ್ ಅಲ್ಲ, ಯಾವುದೋ ಒಂದು ನೊಣ ಕಚ್ಚಿರೋದಕ್ಕೆ ಹಿಂಗಾಗಿರೋದಂತೆ. ಸೊ ಡಾಕ್ಟರ್ ಹೇಳಿರೋವಂಥದ್ದು ಔಷಧಿ ಈ ರೀತಿ ಕಪ್ಪಾಗಿ ಬರುತ್ತೆ, ನೀವು ನೋಡ್ಬೋದು ಅಚ್ಚು ಮನೆ ಒಂದು ನೊಣ ಬರುತ್ತಂತೆ. ಸೊ ಆ ನೊಣ ಕಚ್ಚಿರೋದಕ್ಕೆ ಹಸುಗೆ ಈ ರೀತಿ ಗಾಯ ಆಗಿರೋವಂಥದ್ದು. ಇದು ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡಿರೋವಂಥದ್ದು ಇಮ್ಯಾಕ್ಸ್ ಅಂತ. ಸೊ ಸಪೋಸ್ ಏನ ನಿಮ್ಮ ಹಸುಗಳಿಗೆ ಏನಾರ ಗಾಯ ಏನೇನು ಆಯಿತು ಅಂದರೆ ನೀವು ಈ ಮೆಡಿಸನ್ನು ಹಚ್ಕೊಬೋದು ಅಂತಲೇ ಹೇಳ್ಬೋದು, ಬೇಗ ವಾಸಿ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಹಾಗೆ ಮಧ್ಯಾಹ್ನ ಗೌನ್ ಒಂದು ಸ್ಟಿಚ್ ಮಾಡಬೇಕಾಗಿತ್ತು. ಸೊ ನನ್ನ ಮಗಳದು ಏನಪ್ಪ ಅಂತಂದರೆ, ನಾನೇನು ಮಾಡಿದೆ, ಕ್ಯಾನ್ ಹಾಕ್ಬಿಟ್ಟು ಅಂದರೆ ಫಿಶ್ ನೆಟ್ ಹಾಕ್ಬಿಟ್ಟು ಸಪ್ರೇಟಾಗಿ ವೈಟಲ್ಲಿ ಒಂದು ಸ್ಟಿಚ್ ಮಾಡಿಬಿಡೋಣ ಅಂತ. ಯಾಕಂದರೆ ಲಂಗ ದಾವಣಿಗೆ ಮತ್ತು ಗೌನ್ಸ್ಗೆ ಎಲ್ಲ ಹಾಕ್ಕೊಬೋದು ಅಂತ. ನನಗೆ ಟೈಮ್ ಇದ್ದಿಲ್ಲ, ಯಾಕಂದರೆ ನಾವು ಹಳ್ಳಿಯಲ್ಲಿರೋದ್ರಿಂದ ಸೊ ಹಬ್ಬ ಟೈಮಲ್ಲಿ ಬರುವಾಗ ಬಟ್ಟೆನ ಸ್ಟಿಚ್ ಮಾಡ್ಕೊಂಬಿಡಬೇಕು. ಅದಕ್ಕೆ ನಾನೇನು ಮಾಡಿದೆ, ನೀನೇ ಮಾರ್ಕ್ ಹಾಕು ಅಂತ ಹೇಳ್ಬಿಟ್ಟು ಮಾರ್ಕ್ ಹಾಕ್ಸ್ತಾ ಇದ್ದೀನಿ. ಸೊ ಮೆಜರ್ಮೆಂಟೆಲ್ಲ ನಾನು ಕೂತ್ಕೊಂಡು ಗೈಡ್ ಮಾಡ್ತಾಯಿದ್ದೆ. ಸೊ ಈ ರೀತಿ ಮೆಜರ್ ಹಾಕು ಈ ರೀತಿ ಅಂತ. ನಾನು ಯಾವಾಗಲೂ ಅಷ್ಟೇ, ಈಗ ಅವ್ರೇನ ಕಲಿಬೇಕು ಅಂದಾಗ ನಾವು ಒಂದು ಸ್ವಲ್ಪ ಅವ್ರನ್ನ ನಮ್ಮ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡಿಸ್ಕೊಳೋದು ತುಂಬ ಒಳ್ಳೆಯದು. ಯಾಕಂದರೆ ಒಂದು ಕೈ ಕೆಲಸ ಕಲ್ತಿದ್ರೆ ತುಂಬ ಒಳ್ಳೆಯದಲ್ವಾ. ಸೊ ಒಂದು ಕೈ ಕೆಲಸ ಕಲ್ತಿದ್ರೆ ನಾವು ಎಲ್ಲಿ ಬೇಕಾದರೂ ಹೋಗಿ ಜೀವನ ಮಾಡ್ಬೋದು ಅಂದ್ಬಿಟ್ಟು ಏನನ್ನ ಒಂದೊಂದು ಅಭ್ಯಾಸಗಳನ್ನ ಮಾಡಿಸ್ಬೇಕು. ಯಾಕಂದರೆ ನಾವು ಏನೇ ಒಂದು ಕೆಲಸ ಮಾಡುವಾಗ ಅವ್ರನ್ನೂ ಕೆಲಸದಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಕೆಲಸ ಕಲಿಸ್ಕೊಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಎಲ್ಲ ನೀನೇ ಮಾಡಪ್ಪ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಎಲ್ಲ ಗೈಡ್ ಮಾಡ್ತಾಯಿದೆ. ಸೊ ಅದೇ ರೀತಿ ಎಲ್ಲ ಮಾಡಿದ್ರು ಈಗ ಕಟ್ ಮಾಡ್ತಾರೆ ಅಂತ. ಹಾಗೆ ನಾನು ಅಂದರೆ ನಾನೇನೇ ಒಂದು ಕೆಲಸ ಮಾಡಿದ್ರು ನನ್ನಿಬ್ಬರು ಮಕ್ಕಳನ್ನೂ ನನ್ನ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊತೀನಿ. ಯಾಕಂದರೆ ಫ್ಯೂಚರ್ಗೆ ಅವ್ರಿಗೆ ಒಳ್ಳೆಯದಾಗ್ಬೋದು, ಇಲ್ಲ ಮನೇಲಿ ಅವ್ರದೇ ಆಗಿರ್ಬೋದು, ಅವರೇ ಒಂದು ಏನೋ ಒಂದು ಕೆಲಸ ಮಾಡ್ಕೊಬೋದು. ಹೊರಗಡೆ ಹೋಗಿ ಕೊಡೋ ಬದಲು ಮನೆ ಅಲ್ಲಿ ಅವರೇ ಒಂದು ಅವ್ರ ಬಟ್ಟೆಯನ್ನೇ ಸ್ಟಿಚ್ ಮಾಡ್ಕೊಂಡು ಏನೇ ಒಂದಾಗಿರ್ಬೋದು. ಸೊ ಈ ರೀತಿ ಮಕ್ಕಳನ್ನ ಪ್ರತಿಯೊಂದರಲ್ಲೂ ನಾವು ಇನ್ವಾಲ್ವ್ ಮಾಡ್ಕೊಂಡು ತುಂಬ ಒಳ್ಳೆಯದು. ಸೊ ಹಾಗೆ ಕಟ್ ಮಾಡಿದ್ಲು, ಕರೆಕ್ಟಾಗಿ ಕಟ್ ಮಾಡಿದ್ಲು. ನೆಕ್ಸ್ಟ್ ಮೇಯ್ನು ಫ್ಯಾಬ್ರಿಕ್ಕೂ ನಾನು ಅದೇ ರೀತಿ ಹೇಳಿದೆ, ಕಟ್ ಮಾಡ್ಬೇಕು ನೀನೇ ಅಂತಂದ್ಬಿಟ್ಟು. ಸೊ ಮಾಡಿದ್ಲು ಅಂದರೆ ಮಾರ್ಕ್ ಹಾಕಿದ್ಲು ಕರೆಕ್ಟಾಗಿ. ಆಮೇಲೆ ನಾನು ನೆಕ್ಸ್ಟ್ ಪುನಃ ಏನು ಮಾಡಿದೆ, ಎಲ್ಲ ಮೆಜರ್ ಮಾಡಿ
ನಾನು ಪುನಃ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಸೊ ಫೈನಲಿ ಅವಳದು ಗೌನ್ ಕಟ್ಟಿಂಗ್ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟು 3 o'clock ಬಂದೆ. ಸೊ ಇವತ್ತು ಏನಾಯಿತು ಅಂದರೆ, ಮಾರ್ನಿಂಗಿಂದನೇ ನಮ್ಮ ಒಂದು ಊರಲ್ಲಿ ಕರೆಂಟ್ ಇಲ್ಲ. ಸೊ ಸಂಡೇ ಮಾರ್ನಿಂಗ್ ಅಂದರೆ ಇಂದನೇ ಕರೆಂಟು ಫುಲ್ಲು ತೆಗ್ದಿರುವಂಥದ್ದು. ಸೊ ಈಗ ಸುಮ್ಮನೆಗೆ ಬರ್ತೀನಿ, ಕರೆಂಟ್ ಇಲ್ಲ. ಸೊ ಹೆಂಗಪ್ಪ ಕೆಲಸ ಮಾಡೋದು ಅಂತ ಅನಿಸ್ಬಿಡ್ತು. ಯಾಕಂದರೆ ನಂದು ರೊಟೀನ್ ಕೆಲಸ ಇದು. ಸೊ ಬ್ಲೀಚಿಂಗ್ ಪೌಡರ್ ಹಾಕಿದ್ದೆಲ್ಲ ಫಸ್ಟ್, ಅದಕ್ಕೆಲ್ಲ ನೀರು ಹಾಕ್ಬಿಡೋಣ ಅಂತ ಆಗ್ತದೆ. ನೀವು ನೋಡ್ಬೋದು ಮಾರ್ನಿಂಗ್ ಹಾಕಿದೆ, ಏನು ಪರ್ಕೆ ತೊಗೊಂಡೆಲ್ಲ ಉಜ್ಜ ಕೆಲಸನೇ ಇಲ್ಲ. ಆರಾಮ್ಸೆ ಎಲ್ಲ ಪಾಚಿ ಎಲ್ಲ ಕಟ್ಟಿರುತ್ತಲ್ಲ ಅದೆಲ್ಲ ಹೋಗಿರುತ್ತೆ. ಈ ರೀತಿ ಹಾಕಿಬಿಟ್ಬಿಟ್ರೆ ಸಾಕು, ಆದರೆ ಹಸಗಳಿಗೆ ಟಚ್ ಆಗಬಾರ್ದು. ಸೊ ಈ ರೀತಿ ನೀವು ನೋಡ್ಬೋದು ಫುಲ್ ಕ್ಲೀನಾಗಿದೆ. ಆಮೇಲೆ ಕೆಲಸ ನನಗೆ ಸಾಕು ಸಾಕಾಯಿತು ಅಂತಲೇ ಅನ್ಬೋದು. ಯಾಕಂದರೆ ಆ ಕಡೆ ಅಂದರೆ ನಾವು ಫ್ಯಾನ್ ಹಾಕಿ ಬಿಟ್ಬಿಡ್ತೀವಿ. ಸೊ ಅದರಿಂದ ಏನಾಯಿತು ಅಂದರೆ ಮ್ಯಾಟ್ ಎಲ್ಲ ಫುಲ್ ಒಣಗೋಗಿರುತ್ತೆ. ಸೊ ಬ್ರಷ್ ಹಾಕಿ ಉಜ್ಜೋಷ್ಟೊತ್ತಿಗೆ ಕೈಯೆಲ್ಲ ನೋವತ್ತು ಬಂತು ಅಂತಲೇ ಹೇಳ್ಬೋದು. ನಾನೇನು ಮಾಡಿದೆ, ಕರೆಂಟ್ ಬರೋರ್ಗೂ ವೆಯ್ಟ್ ಮಾಡಿ, ಅಂದರೆ ಇವತ್ತು ಏನಾಯಿತು ಅಂದರೆ ಹಾಲು ಕರೆದಿದ್ದೆ ಫುಲ್ ಲೇಟ್ ಆಯಿತು ಅಂತಲೇ ಹೇಳ್ಬೋದು. 5:40 ಆಗೋಯಿತು. ಸೊ ಬೇಜಾರು ಆಗೋಯ್ತು, ಇವತ್ತು ಕೆಲಸನೇ ಮುಗ್ದಿಲ್ಲ ಅಂತ ಅಂದ್ಕೊಂಡು ಆಮೇಲೆ ಫೈನಲಿ ಕರೆಂಟ್ ಬಂತು. ಕರೆಂಟ್ ಬಂದಮೇಲೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಬ್ರಷಲ್ಲಿ ಹಾಕಿ ಉಜ್ಜಿದ್ದೀನಿ. ಯಾಕಂದರೆ ಬ್ರಷ್ ಹಾಕಿ ಉಜ್ಜದೆ ಹೋದರೆ ಅದು ಸಗಣಿ ಎಲ್ಲ ಹಾಗಾಗಿ ಇರುತ್ತೆ. ಈಗ ಎಲ್ಲ ನೋಡ್ಬೋದು ನೀವು, ಬ್ರಷ್ ಹಾಕಿ ಕ್ಲೀನಾಗಿ ಉಜ್ತಾ ಇದ್ದೀನಿ. ಯಾಕಂದರೆ ಜಾರುತ್ತೆ, ಯಾಕಂದರೆ ಯಾಕೆ ಬೇಕು ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಎಲ್ಲ ಬ್ರಷ್ ಹಾಕಿ ಕ್ಲೀನಾಗಿ ವಾಶ್ ಮಾಡಿರೋಂಥ. ಸೊ ಸಂಡೇ ಆಯಿತು ಅಂದರೆ ನಮ್ಮದು ಇದೇ ರೀತಿ ರೊಟೀನ್ ಕ್ಲೀನಿಂಗು ಎಲ್ಲ ಇರುತ್ತೆ. ಅದರಲ್ಲಿ ಇವತ್ತು ಕರೆಂಟ್ ಇದ್ದಿಲ್ಲ. ಸೊ ಕರೆಂಟ್ ಇಲ್ದಿರೋದ್ರಿಂದ ಈ ರೀತಿ ಎಲ್ಲ ಆಯಿತು, ಕೆಲಸ ಕೆಡ್ತು ಅಂತಲೇ ಹೇಳ್ಬೋದು. ಸೊ ಫೈನಲಿ ಹಾಲು ಹಾಕಿದ್ದು ಲೇಟ್ ಆಯಿತು, ಎಲ್ಲ ಲೇಟ್ ಲೇಟ್ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಫೈನಲಿ ಎಲ್ಲ ಕೆಲಸ ಎಲ್ಲ ಮುಗೀತು. ಸೊ ಹಸ್ಬೆಂಡು ಎಲ್ಲ ಬಂದು ಹಾಲು ಕರೆದು, ಸೊ ಇಷ್ಟು ಕೆಲಸ ಮುಗಿಸ್ತೀವಿ ಅಂತಲೇ ಹೇಳ್ಬೋದು. ಈಗ ಹುಲ್ಲೆಲ್ಲ ಹಾಕಿದ್ದಾರೆ. ಸೊ ನಾವು ಮನೆಯನ್ನು ಜಾಸ್ತಿ ಸ್ಪೆಂಡ್ ಮಾಡೋದು ನಾವು ಹಸು ಮನೆಯಲ್ಲೇ. ಯಾಕಂದರೆ ಹಿಂದೆ ತಣ್ಣಗೂ ಇರುತ್ತೆ. ಸೊ ಅಲ್ಲಿ ಹಿಂದೆ ಹಾಸ್ಪಿಟಲ್ ತೋರಿಸಿದೆ, ಒಂದು ರೂಮ್ ಇದೆ, ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಏನಿದ್ರು ಊಟ ಮಾಡ್ಕೊಂಬಂದು ಪುನಃ ಇಲ್ಲೇ ಹಸುಗಳನ್ನ ನೋಡಿಕೊಂಡು ಈ ರೀತಿ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಈ ಬ್ಲೀಚಿಂಗ್ ಪೌಡರ್ ಹಾಕಿರೋದೆಲ್ಲ ಆಲ್ಮೋಸ್ಟ್ ಹೋಯಿತು. ಲಾಸ್ಟು ಈವ್ನಿಂಗು ಅವಳದು ಫಿನಿಶ್ ಮಾಡಿದೆ. ಏನು ಇದು ಫಿಶ್ ನೆಟ್ ಹಾಕಿ ಒಂದು ಒಳಗಡೆಗೆ ಹೊಲ್ದಿದೆ. ಸೊ ಅದು ಫೈನಲಿ ಮುಗೀತು ಅಂತಲೇ ಹೇಳ್ಬೋದು. ಸೊ ಈ ರೀತಿ ಹೊಲ್ದ್ಬಿಟ್ರೆ ಎಲ್ಲದಕ್ಕೂ ಹಾಕ್ಕೊಬೋದು ಅಂತಂದ್ಬಿಟ್ಟು ಹೊಲ್ದಿರೋಂಥದ್ದು. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.